ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಿದ ಹಾಗೆ ಬಿಜೆಪಿ ಅವರು ಕೂಡ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಸೊ ಕಾಂಗ್ರೆಸ್ ನವರಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಜನಸಂಕಲ್ಪ ಯಾತ್ರೆಗೆ ಈಗಾಗಲೇ ಬಿಜೆಪಿ ಇಂದ ಚಾಲನೆ ಸಿಕ್ಕಿದೆ विधानसभा चुनाव के बीजेपी कूड़ा रणकहलिया ऊदार रायचूर इवत बीजेपी जनसंकल्प यात्रा के चालन मुख्यमंत्री को बीजेपी जोड़ेत्तु कर्सक मुख्यमंत्री बीएसवाई सारथ्य इवती कांग्रेस विरुद्ध बोम्मायी हरिहाय तनिखे मासील तड़ीरि स्वल्प वेट निम्म तनिखे अल अस्ती तनिखेन बदलावणिया गाळि बीस्ता इदे अंत बहळ आक्रोश भरित मातुगळन्नु मुख्यमंत्री इवत्तु जनसंकल्प यात्रेयल्लि मातनाडिद्दारे ರಾಯಚೂರಿನಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆಯನ್ನ ಇವತ್ತಿನಿಂದ ಶುರು ಮಾಡಿದೆ ಸೋ ಇನ್ಮೇಲೆ ಈ ಜನಸಂಕಲ್ಪ ಯಾತ್ರೆಗಳು ಅಥವಾ ಈ ರೀತಿಯಾಗಿ ಸಮಾವೇಶಗಳು ಕಂಟಿನ್ಯೂಸ್ ಆಗಿ ನಡೆಯತಾ ಹೋಗುತ್ತೆ ಯಾಕಂದ್ರೆ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಸೋ ಆಯಾ ಪಕ್ಷಗಳ ಸಾಧನೆಯ ಕಾರ್ಯವೈಖರಿಗಳನ್ನ ಜನರಿಗೆ ಮನದಟ್ಟು ಮಾಡ್ಕೊಡಬೇಕು ಎಲೆಕ್ಷನ್ ನಲ್ಲಿ ಅದೆಲ್ಲ ಕೂಡ ಓಟುಗಳಾಗಿ ಕನ್ವರ್ಟ್ ಆಗಬೇಕು ಅದಕ್ಕೆ ಸಾಕಷ್ಟು ಲೆಕ್ಕಾಚಾರ ಇರುತ್ತೆ ನಾನು ಈ ಸಂಕಲ್ಪ ಯಾತ್ರೆ अंतिम इदु विजय यात्री परिवर्तने आगे बर्दिटी कांग्रेस कनस का कनस कनस उल्तदे कर्नाटक जन कांग्रेस आडळितवन्न नोडिद्दारे स्वामी नमगे भ्रष्टाचार बगे पाठ हेळ्तीरा निम्मदु पोलीस रिक्रूटमेंट आयतु अदल क्वेश्चन पेपर ना डीआईजी ने लीक इंक्वायरी आयतु एफआईआर आयतु और मेले ऐनू क्रम तक कई बिट्रवर रिटायर आग कई बिट्री नमल एडीजीपी इरबहुदु यारे इरबहुदु और विरुद्ध कठिन क्रम तक इडी भारत देश राज्य अब कर्नाटक बीजेपी सरकार अच्छे पड़ते ನಿಮ್ಮ ಕಾಲದಲ್ಲಿ ಎಷ್ಟು ಪ್ರಕರಣಗಳು ಬೇಕು ಎಲ್ಲಿ ಮುಟ್ಟಿದ್ರು ಕೂಡ ಒಂದೊಂದು ಪ್ರಕರಣ ಇದೆ ಡಿ ನೋಟಿಫಿಕೇಶನ್ ಅಲ್ಲೂ ಇದೆ ನೀರಾವರಿಯಲ್ಲೂ ಇದೆ ಯಾವ ಇಲಾಖೆಯಲ್ಲಿ ಹೋದ್ರು ಕೂಡ ಹಗರಣವನ್ನ ಮಾಡಿದ್ರಿ ಈ ಕೇಳಿದ್ರೆ ಇನ್ಕ್ವೈರಿ ಮಾಡ್ಸ್ರಿ ಇನ್ಕ್ವೈರಿ ಮಾಡ್ಸ್ರಿ ಅಂತಾರೆ ಸ್ವಲ್ಪ ತಡಿರಿ ಇನ್ಕ್ವೈರಿ ಯಾಕಂದ್ರೆ ಅಪ್ಪನ್ನ ಮಾಡಿಸ್ತೀವಿ ಸ್ವಲ್ಪ ತಡಿರಿ ನಮಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ ಖಂಡಿತವಾಗೂ ಮಾಡ್ತೇವೆ ಅಷ್ಟೇ ಅಲ್ಲ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೇ ತರ ನೀವು ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಜನ ಮಾತ್ರ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆ ನಾನು ಕೊಡ್ತಿದ್ದೀನಿ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿರುವಂತ ಆಡಳಿತವನ್ನ ಕೊಡ್ತಾ ಇದ್ದೇವೆ ರೈತರಿಗಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ರೂಪಿಸಿದ್ದೇವೆ ಹೆಣ್ಣು ಮಕ್ಕಳ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಸನ್ಮಾನ್ಯ ಯಡೂರಪ್ಪನವರಿದ್ದಾಗ ರೈತರಿಗೆ 10 ಎಚ್‌ಪಿ ಕರೆಂಟ್ ಪುಕ್ಕಟೆ ಕೊಟ್ಟರು ರೈತ ಸನ್ಮಾನ ಯೋಜನೆಗೆ 6000 ಕ್ಕೆ 4000 ಸೇರಿಸಿ ಕೊಟ್ಟರು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ಕೊಟ್ಟರು ನಾನು ಬಂದ ಮೇಲೆ ರೈತರ ಮಕ್ಕಳಿಗೆ ವಿದ್ಯಾ ನಿಧಿಯನ್ನ ಕೊಡ್ತಾ ಇದ್ದೇನೆ ಬಂಧುಗಳೇ ಇಡೀ ಭಾರತ ದೇಶದಲ್ಲಿ ಯಾವುದಾದರೂ ರಾಜ್ಯದಲ್ಲಿ ರೈತರ ಮಕ್ಕಳಿಗೆ ಸ್ಕಾಲರ್‌ಶಿಪ್ ಕೊಡುವಂತ ಯೋಜನೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಈಗಾಗಲೇ ಸುಮಾರು 10 ಲಕ್ಷ ರೈತ ಮಕ್ಕಳಿಗೆ ಇದು ಮುಟ್ಟಿದೆ ಅದೇ ರೀತಿ ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ರೈತ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ದೇವೆ ನೇಕಾರರಿಗೆ ಕೊಡ್ತಾ ಇದ್ದೇವೆ ಮೀನುಗಾರರಿಗೆ ಕೊಡ್ತಾ ಇದ್ದೇವೆ ಟ್ಯಾಕ್ಸಿ ಡ್ರೈವರ್ ಕೊಡ್ತಾ ಇದ್ದೇವೆ ಆಟೋ ಚಾಲಕರ ಮಕ್ಕಳಿಗೆ ಇವತ್ತು ಕೊಡ್ತಾ ಇದ್ದೇವೆ ಯಾವ ದುಡಿಯುವ ವರ್ಗ ಇದೆ ಅವರಿಗೆ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ದೀನ ದಲಿತರಿಗೆ 28000 ಕೋಟಿ ರೂಪಾಯಿ ಎಸ್ಸಿಪಿ ಟಿಎಸ್ಪಿ ಇವತ್ತು ಯೋಜನೆಗಳನ್ನು ಮಾಡಿದ್ವಿ ಹಿಂದೆ ಕಾಂಗ್ರೆಸ್ ನವರು ಹೇಳ್ತಾರೆ ಕಾಯ್ದೆ ಮಾಡಿದ್ವಿ ಬರೆ ಪುಸ್ತಕದಲ್ಲಿ ಕಾಯ್ದೆ ಮಾಡಿದ್ರೆ ಯಾರಿಗೆ ಪ್ರಯೋಜನ ಒಂದ ದಿವಸನು ಪೂರ್ಣ ಪ್ರಮಾಣದಲ್ಲಿ ಇಟ್ಟಿರುವಂತ ದುಡ್ಡು ಖರ್ಚು ಮಾಡಲಿಲ್ಲ